ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಾಕ್ಷಿಪುರ ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರವನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಕೆ ಗೋಪಾಲಯ್ಯ, ಮಾಜಿ ಸಚಿವರಾದಂತಹ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕರಾದಂತಹ ಎಚ್ಕೆ ಕುಮಾರಸ್ವಾಮಿ ಅವರು ಹಾಗೆ ಮುಖಂಡರಾದ ಅಬ್ದುಲ್ ನಸೀಂ, ಮಾಗಡಿ ಮಂಜು ಸೇರಿದಂತೆ ಜೆಡಿಎಸ್ನ ನಾಯಕರು, ಬಿಜೆಪಿಯ ಅನೇಕ ಅನೇಕ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಜನಾಂಗಕ್ಕೆ ಧ್ವನಿಯಾಗಿ ಕೆಲಸ ಮಾಡಿರತಕ್ಕಂತ ಎಚ್ ಕೆ ಕುಮಾರಸ್ವಾಮಿ ಕೂಡ ಈ ವೇದಿಕೆಯಲ್ಲಿ ಕುಳಿತಿದ್ದ ದೊಡ್ಡ ನಾಯಕನಾಗಿರ್ತಕ್ಕಂತ ನಮ್ಮ ಅಜೀಮ್ ಅಣ್ಣ ಅವರು ಕೂಡ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ರಾಜ್ಯದಲ್ಲಿ ಏನು ಗುರುತಿಸಿಕೊಂಡು ಮುಸಲ್ಮಾನ್ ಸಮುದಾಯದ ಪರವಾಗಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಗುರುತಿಸಿಕೊಂಡು ಅವರು ಸೇವೆ ಆಗಿರ್ತಕ್ಕಂಥದ್ದು ಅವ್ರಿಗೂ ಬಹಳಷ್ಟು ಜನ ಮಹಿಳೆಯರೇ ಇಲ್ಲಿ ಸೇರಿದ್ದೀರಿ. ಇವತ್ತು ದೇವೇಗೌಡರು ಮಾತನಾಡಲಿದ್ದಾರೆ, ಆದ್ರೆ ನಮ್ಮ ಪುಟ್ಟರಾಜವರು ಎರಡು ಮಾತಾಡಬೇಕು ಅನ್ನೋದಕ್ಕೋಸ್ಕರ ನಾನು ಎದ್ದು ಬಂದಿದ್ದೀನಿ. ನನಗೆ ಈ ಊರಿಗೆ ಸಂಬಂಧ ಇದೆ, ಸಂಬಂಧ ಇಲ್ಲೇ ನಾನು ಬರಲಿಲ್ಲ. ನನ್ನ ತಂಗಿ ಮಗಳನ್ನ ಈ ಊರಿಗೆ ಕೊಟ್ಟಿದ್ದೀನಿ. ನನ್ನ ತಂಗಿ ಮಗಳು ಸಿಕ್ಕರೆ ಇವರು ಮನೆ ನನ್ನ ಸಂಬಂಧ, ಹಾಗಾಗಿ ಈ ಊರಿಗೆ ಸಂಬಂಧ ಇದೆ. ಹಂಗಾಗಿ ಅವ್ರ ಮನೆಗೆ ಹೋಗ್ಬಂದು ನನ್ನ ತಂಗಿ ಗೊತ್ತಿದ್ದೀನಿ. ಜನಾಂಗಕ್ಕೆ ಧ್ವನಿಯಾಗಿ ಕೆಲಸ ಮಾಡಿರತಕ್ಕಂತ ಎಚ್ ಕೆ ಕುಮಾರಸ್ವಾಮಿ ಕೂಡ ಈ ವೇದಿಕೆಯಲ್ಲಿ ಕುಳಿತಿದ್ದ ದೊಡ್ಡ ನಾಯಕನಾಗಿರ್ತಕ್ಕಂತ ನಮ್ಮ ಅಜೀಮ್ ಅಣ್ಣ ಅವರು ಕೂಡ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ರಾಜ್ಯದಲ್ಲಿ ಏನು ಗುರುತಿಸಿಕೊಂಡು ಮುಸಲ್ಮಾನ್ ಸಮುದಾಯದ ಪರವಾಗಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಗುರುತಿಸಿಕೊಂಡು ಅವರು ಸೇವೆ ಆಗಿರ್ತಕ್ಕಂಥದ್ದು ಅವ್ರಿಗೂ ಬಹಳಷ್ಟು ಜನ ಮಹಿಳೆಯರೇ ಇಲ್ಲಿ ಸೇರಿದ್ದೀರಿ. ಇವತ್ತು ದೇವೇಗೌಡರು ಮಾತನಾಡಲಿದ್ದಾರೆ, ಆದ್ರೆ ನಮ್ಮ ಹೆಸರು ಗಮನಿಸ್ತಾ ಇದ್ದೀರಾ, ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದಾದ್ಯಂತ ಭರ್ಜರಿಯಾಗಿ ಜೆಡಿಎಸ್ ರಣಗಹಳೆಯನ್ನ ಮುಳುಗಿಸ್ತಾ ಇದೆ ಅಂತಾನೆ ಹೇಳಬಹುದು. ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ಬಾರಿಗೆ ಮತ ಮಲ್ಲ ಯುದ್ಧಕ್ಕೆ ಇಳಿದಿದ್ದಾರೆ. ಎರಡು ಬಾರಿ ಸೋತಿದ್ರು ಕೂಡ ಮೂರನೇ ಬಾರಿ ಜನರು ಅವರನ್ನ ಕೈ ಹಿಡಿತಾರೆ ಅನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿದೆ. ಹಾಗೆ ಇತ್ತ NDA ನಾಯಕರು ಕೂಡ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಬಾರಿ ಗೆಲ್ಸ್ಕೊಂಡು ಬರಲೇಬೇಕು ಅಂತ. ಒಂದು ಕಡೆ VY ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ ಅವರಾಗಿರ್ಬೋದು, ಮಾಜಿ ಸಿಎಂ BS ಯಡಿಯೂರಪ್ಪನವರಾಗಿರ್ಬೋದು, ಹಲವಾರು ಘಟಾನುಘಟಿ ನಾಯಕರೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ಬಾರಿ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಇಟ್ಟಿದ್ದಾರೆ. ಈ ಬಾರಿ ಶತಾಯ ಘಟಾಯ ಏನು ಗಂಡನ ಗೆಲ್ಸ್ಕೊಂಡು ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೂರನೇ ಬಾರಿಯೂ ಕೂಡ ಮಣ್ಣು ಮುಕ್ಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈತ DK ಬ್ರದರ್ಸ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಸ್ಕೊಂಡು ಬರುವುದು ದೊಡ್ಡ ವಿಷಯನೇ ಅಲ್ಲ, ಯಾಕಂತಂದ್ರೆ ಆರು ಬಾರಿ ಆಯ್ಕೆ ಆಗಿದ್ದಾರೆ. ಈ ಬಾರಿ ಆಯ್ಕೆ ಆಗುವುದೇನು ದೊಡ್ಡದೇನಲ್ಲ, ಈ ಬಾರಿ ಒಂದು ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡಿಕೊಂಡು ಚನ್ನಪಟ್ಟಣವನ್ನ ಕಾಂಗ್ರೆಸ್ ತೆಕ್ಕಿಗೆ ಇಳ್ಕೋಬೇಕು ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಬಹಳ ಅಂದ್ರೆ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರ. ಯಾಕಂತಂದ್ರೆ ಒಂದು ಕಡೆ ನೇರವಾಗಿನೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ ದೇವೇಗೌಡರು. ನೋಡಿ ಒಂದು ಕಡೆ ಹೇಗಿದೆ ಅಂತಂದ್ರೆ ಮೊಮ್ಮಗನ ಗೆಲುವನ್ನ ನೋಡೋದಕ್ಕೆ ತಾತ ಅಥವಾ ಮಾಜಿ ಪ್ರಧಾನಿ ದೇವೇಗೌಡರು ಎಷ್ಟು ಹಪಾಪಿಸ್ತಾ ಇದ್ದಾರಂತಂದ್ರೆ, ಎರಡು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಷಡ್ಯಂತ್ರದಿಂದ ಸೋಲಿಸಲಾಯಿತು, ಆ ನೋವು ಕೂಡ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ಈ ಬಾರಿ ಯಾವ ಷಡ್ಯಂತ್ರವೂ ಕೂಡ ಹತ್ರಕ್ಕೆ ಸುಳಿಬಾರ್ದು, ನಾನೇ ಅಖಾಡಕ್ಕೆ ಇಳಿದು ಪ್ರಚಾರವನ್ನ ಮಾಡ್ತೀನಿ ಅಂತ ಈ ಮುಪ್ಪಿನ ವಯಸ್ಸಲ್ಲೂ ಕೂಡ ಅವರ ಸ್ಟ್ರಾಟರ್ಜಿ ಆಗಿರ್ಬೋದು ಅಥವಾ ಮೊಮ್ಮಗನ ಪರವಾಗಿ ಅವ್ರು ನಡೆಸ್ತಾ ಇರುವಂತಹ ಪ್ರಚಾರ ಆಗಿರ್ಬೋದು ನಿಜಕ್ಕೂ ಕೂಡ ಎಲ್ಲರಿಗೂ ಒಂದು ಕಡೆ ಹೇಗಂತಂದ್ರೆ ಹುರುಪನ್ನ ಹೆಚ್ಚಿಸುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ ಈಗ ವಯಸ್ಸಾಯ್ತು, ನಾನೇನ್ ಪ್ರಚಾರಕ್ಕೆ ಹೋಗೋದು ಬಿಡು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನಾನು ಈ ಬಾರಿ ನನ್ನ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಮಾಡಿದ್ರೆ ಈ ಬಾರಿನಾದ್ರೂ ಜನರು ಕೈ ಹಿಡಿತಾರ ಅನ್ನುವಂತ ಆತ್ಮವಿಶ್ವಾಸ ಇದೆ. ಅಷ್ಟೇ ಅಲ್ಲದೆ ಚನ್ನಪಟ್ಟಣದ ಜನರು ಕೂಡ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೆಲವೊಂದು ಕಡೆ ಅನುಕಂಪನೆ ಆಗಿರ್ಲಿ ಅಥವಾ ಏನೇ ಆಗಿರ್ಬೋದು, ಎರಡು ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ, ಮೂರನೇ ಬಾರಿ ಯಾಕೆ ಅವರಿಗೆ ಅವಕಾಶವನ್ನ ಕೊಡಬಾರದು ಅನ್ನುವಂತ ಒಂದು ಮೈಂಡ್ ಸೆಟ್ ಕೂಡ ಇದೆ ಎನ್ನಲಾಗ್ತಾ ಇದೆ. ನೋಡೋಣ, ಒಂದು ಕಡೆ
ಚನ್ನಪಟ್ಟಣ ನಿಜಕ್ಕೂ ಕೂಡ ಕುರುಕ್ಷೇತ್ರ ಆಗ್ತಾ ಇದೆ ಇಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಚನ್ನಪಟ್ಟಣದ ಕಿರೀಟವನ್ನ ತೊಡೋರು ಯಾರು ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗುತ್ತೆ नम पोलिटिकल रिपोर्टर बसवराज हूगार फोन संपर्क जॉन आगता है बसवराज गमनस्ता चन्नपट्टण कुरुक्षेत्र दिन बाकी कड़े निखिल कुमारस्वामी परवा माजी प्रधानी देवेगौड़ मोम्मगन परवा प्रचार अखाड़ के एंट्री को डीटेल चंद्रकले चन्नपट्टण विधानसभा क्षेत्र एनडीए अभ्यर्थिया निखिल कुमार स्वामी कणकी मतयाचने जेडीएस पक्ष राष्ट्रीय अध्यक्ष मत माजी प्रधानी देवेगौड़ अखाड़ू चन्नपट्टण विधानसभा क्षेत्र व्याप्तियल बरतक विरूपाक्षपुर ग्राम पंचायत ग्राम पंचायत व्याप्तिया व्याप्तियल प्रचार भराटेयल्लि देवेगौड़ कूड़ा भागियागिरतक्कंतद्दु कांग्रेस सरकार विरुद्ध कूड़ा गुड़गिंतु सरकार योजने इवेल्ला योजने विफलते कंडिदावे अन्नुवंतदन्न तीव्रवागि वाग्दाळियन्न इवत्तु देवेगौड़ वाग्दाळि नडेसिरतक्कंतद्दु प्रमुखवागि माजी प्रधानिगळ चुनाव मतयाचनेय संदर्भदल्लि विरोध पक्ष नायकरागिरतक्कंत आर अशोक अवरु आगिरबहुदु साकष्टु नायकरु अदरल्लि भागियागि अवरिगे साथन्न नीडिरतक्कंतद्दु प्रमुखवागि चन्नपट्टण विधानसभा क्षेत्रदल्लि ಹಿಂದೆ ಕುಮಾರಸ್ವಾಮಿ ಅವರು ಮಾಡಿರತಕ್ಕಂತ ಯೋಜನೆಗಳಾಗಿರಬಹುದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿರತಕ್ಕಂತ ಸಾಕಷ್ಟು ಕಾಮಗಾರಿಗಳಾಗಿರಬಹುದು ಅವೆಲ್ಲವನ್ನೂ ಕೂಡ ಮುಂದೆ ಇನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ನೀವೇನಾದರೂ ಆರಿಸಿಕೊಳ್ಳಿಸಿದ್ರೆ ಇನ್ನು ಕೂಡ ಹೆಚ್ಚಿನ ಅನುದಾನ ಆಗಿರಬಹುದು ಹೆಚ್ಚಿನದಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗ್ತಾರೆ ಅನ್ನುವಂತದನ್ನ ಕೂಡ ಮಾಜಿ ಪ್ರಧಾನಿಗಳಾಗಿರತಕ್ಕಂತ ದೇವೇಗೌಡರು ಕೂಡ ಇವತ್ತು ಅಲ್ಲಿ ಕ್ಷೇತ್ರದ ಜನತೆಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿರತಕ್ಕಂತದ್ದು ಹಾಗಾಗಿ ಇವತ್ತು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತು ದೇವೇಗೌಡರು ಚುನಾವಣದ ಅಕಾಡಕ್ಕೆ ಇಳಿದಿರತಕ್ಕಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಜನಸ್ಪಂದನೆ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸ್ವಾಗತ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಯಶಸ್ಸು ಸಿಕ್ಕಿದೆ ಅಂತಾನೂ ಕೂಡ ಆ ಕ್ಷೇತ್ರದ ಜನತೆ ಒಂದಿಷ್ಟು ಹರ್ಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಚಂದ್ರಕಲಾ ಥ್ಯಾಂಕ್ ಯು ಬಸವರಾಜ ಹೋಗಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಎಸ್ ಒಂದು ಕಡೆ ಈಗಾಗಲೇ ಬಿವೈ ವಿಜೇಂದ್ರ ಆಗಿರಬಹುದು ಆರ್ ಅಶೋಕ ಅವರಾಗಿರಬಹುದು ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಯದುವೀರ್ ಒಡೆಯರ್ ಅವರು ಮಾಜಿ ಪ್ರಧಾನಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಭರ್ಜರಿಯಾಗಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಇದಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ಡಿಕೆ ಬ್ರದರ್ಸ್ ಸೇರಿದಂತೆ ಏನು ಸಿಎಂ ಸಿದ್ದರಾಮಯ್ಯರು ಕೂಡ ಇತ್ತ ಏನು ಸಿಪಿ ಯೋಗೀಶ್ವರ ಅವರ ಪರವಾಗಿ ಅಪರದ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ತಾನೇ ಆರಂಭ ಆಗಿದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ ತಮ್ಮಗಳನ್ನು ಭೇಟಿ ಮಾಡಿ ಈ ಭಾಗದಲ್ಲಿ ನಮ್ಮ ಹಲವಾರು ಮುಖಂಡರುಗಳು ಜಯಮುತ್ತು ಅವರ ನೇತೃತ್ವದಲ್ಲಿ ಪ್ರತಿ ಚುನಾವಣೆಯಲ್ಲಿ ನಾನು 2018 ರಿಂದ ನಿಮ್ಮಗಳ ಒಂದು ಒತ್ತಡದ ಮೇಲೆ ನಿಮ್ಮ ಒಂದು ಆಸೆಯನ್ನು ನೆರವೇರಿಸಲಿಕ್ಕೆ ಅಭ್ಯರ್ಥಿ ಆದ ನಂತರ ಎರಡೂ ಚುನಾವಣೆಗಳಲ್ಲೂ ನನ್ನನ್ನು ತಾವು ಅತ್ಯಂತ ಪ್ರೀತಿಯಿಂದ ಉಳಿಸ್ಕೊಂಡಿದ್ದೀರಿ ಬೆಳೆಸಿದ್ದೀರಿ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನೇನು ಮಾಡೇ ಇಲ್ಲ ಅಂತ ಕೆಲಸನ ಇಲ್ಲಿ ಈಗ ಇರೋಣ 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 ಈಗ ಒಂದು ನಿಮಿಷ ಇರೋಣ ನಾನು ಶಾಸಕನಾಗೋದಕ್ಕಿಂತ ಮುಂಚೆ ರಸ್ತೆಗಳು ಯಾವ ರೀತಿ ಇತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿ ಊರಲ್ಲಿ ಮಣ್ಣಿನ ರಸ್ತೆಗಳು ಕಾಂಕ್ರೀಟ್ ಆಗಿರಲಿಲ್ಲ ಇವತ್ತು ನಮ್ಮ ಚನ್ನಪಟ್ಟಣದ ಯಾವುದೇ ಹಳ್ಳಿಗೆ ಯಾವುದೇ ಮೂಲೆ ಹೋದರೂ ಪ್ರತಿ ಊರು ಊರಿನಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ ಕೆಲವು ಐಮಾಸ್ಕ್ ಲೈಟ್ಗಳು ಹಾಕಿಸಿದ್ದೇವೆ ಅದರ ಜೊತೆಗೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಒಂದು ಹಳ್ಳಿಯ ರಸ್ತೆಗಳು ಯಾವ ರೀತಿ ಇವತ್ತು ಕೆಲಸ ಆಗಿದೆ ನಿಮ್ಮೆಲ್ಲರಿಗೆ ನಾನು ಹೇಳ್ತಕ್ಕಂಥದ್ದು ಬಹುಶಃ 224 ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಚನ್ನಪಟ್ಟಣದಲ್ಲಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಬೇರೆ ಇನ್ಯಾವ ಕ್ಷೇತ್ರದಲ್ಲೂ ಇವತ್ತು ನೀವು ನೋಡಿದ್ರು ಹುಡುಕಕ್ಕೆ ಸಾಧ್ಯ ಇಲ್ಲ ಇದು ಆ ರೀತಿಯ ಒಂದು ಕೆಲಸಗಳು ಕಳೆದ 5-6 ತಿಂಗಳಲ್ಲಿ ನಡೆದಿರತಕ್ಕಂಥದ್ದೇನಿದೆ ಇನ್ನು ನೀರಿನ ವಿಷಯ ಕೆರೆ ತುಂಬಿಸ ಕೆಲಸ ಬಂದರು ಪಾಪ ಎಲ್ಲ ಹೇಳಿದ್ರು ಬಹಳ ದೊಡ್ಡ ಪ್ರಚಾರ ಮಾಡಿದ್ರು 17 ಕೆರೆ ತುಂಬಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಆ 17 ಕೆರೆ ತುಂಬಿಸಬೇಕಾದ್ರೆ ಬಿಜೆಪಿ ಪಕ್ಷದ ಪಾಲು ಸದಾನಂದ ಗೌಡರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೀರಾವರಿ